ಇನ್ನು ಬಂಡೀಪುರ ನಾಗರಹೊಳೆ ಸಮೀಪ ಪ್ರವಾಸಿಗರಿಗೆ ಕಾಣಿಸಿಕೊಳ್ತಿದ್ದ ಆನೆ ಏನಿತ್ತು ಪ್ರವಾಸಿಗರ ನೆಚ್ಚಿನ ಆನೆ ಆಗಿದ್ದಂತಹ ಭೀಮಾ ಆನೆ ಸಾವನ್ನಪ್ಪಿರುವಂಥದ್ದು. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಬನ್ನಿ. ಇನ್ನು ಕಬಿನಿ ರಾಜ ಖ್ಯಾತಿಯ ಭೀಮ ಭೋಗೇಶ್ವರ ಆನೆ ಸಾವನ್ನಪ್ಪಿದೆ. ಕಬಿನಿ ಹಿನ್ನೀರಿನಲ್ಲಿ ಈ ಆನೆ ಕಾಣಿಸ್ಕೊಳ್ತಾ ಇತ್ತು. ಸುಮಾರು 55 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿತ್ತು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರವಾಸಿಗರ ನೆಚ್ಚಿನ ಆನೆ ಇದಾಗಿತ್ತು. ಭೀಮ ಭೋಗೇಶ್ವರ ಗಂಡಾನೆ ಇದು. ತಮ್ಮ ಏನೋ ಇಡೀ ಏಷ್ಯಾ ಖಂಡದಲ್ಲೇ ಉದ್ದನೆಯ ದಂತವನ್ನು ಹೊಂದಿದಂತಹ ಆನೆ ಇದೊಂದೇ ಒಂದು ಆನೆ ಆಗಿತ್ತು. ಎಲ್ಲೂ ಕೂಡ ನಿಮ್ಗೆ ಸಿಗ್ತಾ ಇರಲ್ಲ ಇಡೀ ಏಷ್ಯಾದಲ್ಲಿ. ನೋಡಬೇಕು ಅಂದರೆ ಇಷ್ಟು ದೊಡ್ಡ ಉದ್ದನೆಯ ದಂತವನ್ನು ನೀವು ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ನಾಗರಹೊಳೆ ಬಂಡೀಪುರ ವ್ಯಾಪ್ತಿಯಲ್ಲಿ ಕಾಣಿಸ್ಕೊಳ್ತಿದ್ದಂತಹ ಈ ಒಂದು ಆನೆ ಪ್ರವಾಸಿಗರು ಬಂದರೆ ಮಿಸ್ ಮಾಡದೆ ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಜೊತೆಗೆ ಅದು ನಡೆಯೋ ರೀತಿನೂ ಕೂಡ ಬಹಳ ವಿಭಿನ್ನವಾಗಿತ್ತು. ಅಲ್ಲಿನ ಪ್ರವಾಸಿಗರು ಯಾರು ನೋಡಿರ್ತೀರ, ಅದು ಅವರು ಇದನ್ನು ಸಹಜವಾಗಿ ಗಮನಿಸಿರ್ತೀರ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರ. ವಯಸ್ಸಾಗಿತ್ತು, ಸಹಜವಾಗಿ ವಯಸ್ಸಾಗಿತ್ತು. ಅವರು ಒಂಥರ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇತ್ತು. ಜೊತೆಗೆ ಆ ದಂತಗಳು ನೋಡಿ, ನೀಲಿ ಬಣ್ಣದ್ದು ಆ ಉದ್ದನೆಯ ದಂತಗಳೇನಿದ್ದು ಇವೆಲ್ಲೂ ಸಿಗ್ತಾ ಇರಲಿಲ್ಲ ನಿಮಗೆ. ಬಹಳ ಹಿಂದಿನ ಕಾಲದಲ್ಲಿ ಈ ರೀತಿಯ ಚಿತ್ರಗಳನ್ನ ನೋಡಲಿಕ್ಕೆ ನಾವು ಸಿಗ್ತಾ ಇತ್ತು. ಅದೇ ಒಂದು ಆನೆ ಏನಿತ್ತು, ಇದು ಬಂಡೀಪುರ ನಾಗರಹೊಳೆ ಏನಿದೆ ಕಬಿನಿ ಹತ್ರ ಹೋದಾಗ ಈ ಆನೆ ನಾವು ನೋಡಲಿಕ್ಕೆ ಸಿಗ್ತಾ ಇತ್ತು. ಇನ್ನು ಸಫಾರಿ ಪ್ರಿಯರನ್ನ ನೆಚ್ಚಿನ ಒಂದು ಆನೆ ಅಂತ ಕೂಡ ಅನಿಸ್ಕೊಂಡಿದ್ದು ಭೀಮ ಎಂಬ ಖ್ಯಾತಿಯ ಭೋಗೇಶ್ವರ ಆನೆ. ತನ್ನ ಉದ್ದನೆಯ ದಂತಗಳಿಂದನೇ ಇದು ಕುಖ್ಯಾತಿ ಪಡೆದಿದ್ದಂತಹ ಆನೆ ಇದು. ಕಾಡಿನಲ್ಲಿ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕೊಂಡ್ಬರ್ತದೆ ನೋಡಿ, ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ಸೊ ಆ ರೀತಿಯಾಗಿ ನಿಧಾನಕ್ಕೆ ಹೆಜ್ಜೆ ಹಾಕೊಳ್ತಾ ಬರ್ತಾ ಇದ್ರೆ ಅದನ್ನ ನೋಡೋದಕ್ಕೆ ಒಂಥರ ಬಹಳ ಖುಷಿಯಾಗೋದು. ಆ ಪ್ರಕೃತಿ ಸೌಂದರ್ಯದ ಮಧ್ಯೆ ಆ ಭೀಮ ಅನ್ನೋ ಆನೆ ಏನಿತ್ತು, ಸೊ ಇದನ್ನು ನೋಡದೇ ಒಂದು ಕಣ್ಮನ ಸೆಳೆಯುವಂತಹ ದೃಶ್ಯವಾಗುತ್ತಿದ್ದು. ಇನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ್ಯಕ್ರಿಯೆಯನ್ನು ಅರಣ್ಯ ಇಲಾಖೆಯವರು ನಡೆಸಿದ್ದಾರೆ. ಇನ್ನು ಭೀಮ ಭೋಗೇಶ್ವರನ ಹೆಸರು ಅಜರಾಮರವಾಗಿ ಉಳಿದಿದೆ. ಸಾಕಷ್ಟು ಜನ ಇದನ್ನು ಬಹಳ ಮೆಚ್ಚುಗೆ ಪಡ್ತಾ ಇದ್ರು. ನಿಧಾನಕ್ಕೆ ನಡ್ಕೊಂಬರ್ತಾ ಇತ್ತು ಆನೆ ಅದು ರಾಜ ಗಾಂಭೀರ್ಯದಿಂದ, ಜೊತೆಗೆ ವಯಸ್ಸಾಗಿತ್ತು ಕೂಡ. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಸಹಜವಾಗಿ ಆನೆಗಳಲ್ಲಿ ದಂತಗಳು ನೋಡಿದರೆ ಒಂದು ದಂತವನ್ನು ನೋಡ್ತೀವಿ, ಎರಡು ದಂತವನ್ನು ನೋಡಿದ್ರು ಕೂಡ ಭಾಳ ಚಿಕ್ಕದಾಗಿರುತ್ತೆ. ಆದರೆ ಇಷ್ಟು ಉದ್ದದ ದಂತ ಏನಿತ್ತು, ಕೆಲವೊಂದು ಕಡೆ ಹೇಳ್ತಿದ್ರು ಕೆಲವೊಂದಷ್ಟು ಜನ ಇದ್ರ ಬಗ್ಗೆ ಇದು ಏನು ರಾಜ ಮಹಾರಾಜ ಕಾಲದಲ್ಲಿ ಇದ್ದಂತಹ ಪಳೆಯುಳಿಕೆಗಳಲ್ಲಿ ಇದು ಒಂದು ಆಗಿರ್ಬೋದಾ ಅನ್ನೋ ಅನುಮಾನಗಳು ಕೂಡ ಕೆಲವರು ವ್ಯಕ್ತಪಡಿಸಿದ್ರು. ಅದು ಬೇರೆ ವಿಚಾರ. ಆದರೆ ಈ ರೀತಿ ಆದಂತಹ ಆನೆ ನೋಡಿ, ಗಮನಿಸಿ ಸಹಜವಾಗಿ ಯಾವ ರೀತಿಯಾಗಿ ಇತ್ತು. ನಾನು ನಡ್ಕೊಂಡು ಆ್ಯಂಡ್ ಅದು ನೋಡಲಿಕ್ಕೆ ಒಂದು ಭಾಳ ಖುಷಿ. ಅದು ಯಾರೆಲ್ಲ ಹತ್ತಿರದಿಂದ ನೋಡಿರ್ತಾರೆ ಅದನ್ನು, ಅವ್ರು ನಿಜಕ್ಕೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಅದನ್ನು. ಮತ್ತೆ ಇನ್ಯಾವತ್ತೂ ಕೂಡ ಈ ಒಂದು ಭೀಮ ಭೋಗೇಶ್ವರ ಆನೆ ಏನಿದೆ ಮತ್ತೆ ಇನ್ಯಾವತ್ತೂ ನೋಡಲಿಕ್ಕೆ ಸಿಗೋದಿಲ್ಲ. ವಯಸ್ಸಾಗಿರೋ ಕಾರಣ ಸಹಜವಾಗಿ ವಯಸ್ಸಾದ ನಂತರ ಪ್ರಾಣಿಗಳಿಗೆ ಒಂದಷ್ಟು ಅನಾರೋಗ್ಯಗಳು ಕಾಡುತ್ತಂತ ಸಹಜ. ಜೊತೆಗೆ ಓಡಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಆನೆ ಅಂತಂದಮೇಲೆ, ದೈಹಿಕವಾಗಿರೋದ್ರಿಂದ ಓಡಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಇದು ಸಾವನ್ನಪ್ಪಿದ. ಸಹಜವಾಗಿ ಅದನ್ನು ನೋಡ್ಕೊಳ್ಳಿದಂತಹ ಕೆಲವೊಂದಷ್ಟು ಸಿಬ್ಬಂದಿಗಳೇನಿದ್ರು ಇವರು ಕೂಡ ಬಹಳ ನೋವಲ್ಲಿ ಮುಳುಗಿದ್ದಾರೆ. ಇದು ಸಾವನ್ನಪ್ಪಿರುವ ಒಂದು ವಿಷಯವನ್ನು ತಿಳಿದು ಅವರು ಕೂಡ ಬೇಸರದಲ್ಲಿದ್ದಾರೆ. ಒಂದಷ್ಟು ದೃಶ್ಯಾವಳಿಗಳು ಕೂಡ ನಮ್ಮ ಹತ್ರ ಲಭ್ಯವಾಗಿದ್ದಾವೆ, ಅದನ್ನು ನೋಡ್ಕೊಂಬನ್ನಿ.
ಎಸ್ ನೋಡಿ ಎಂಥವ್ರು ಕೂಡ ಆ ಒಂದು ಆನೆಯ ದೃಶ್ಯಾವಳಿಗಳು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಒಮ್ಮೆ ಆದರೂ ನಾವು ಕಣ್ ತುಂಬಿಸ್ಕೊಳ್ಬೇಕು ಅಂತ ಯಾರೆಲ್ಲ ನೋಡಿಲ್ಲ ಅವ್ರಿಗೆಲ್ರಿಗೂ ಒಂದ್ಸತಿ ಸಹಜವಾಗಿ ನಾವೇನಾದರೂ ನಮ್ಮ ಊರಿನ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳೇನಾದರೂ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಆನೆಗಳಿದ್ರೆ ಸಹಜವಾಗಿ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ಜೊತೆಗೆ ತುಮಕೂರಿನ ಒಂದು ಲಕ್ಷ್ಮೀ ಆನೆ ಇದೆ, ಇದು ಕೂಡ ತುಮಕೂರಿನ ಅತ್ಯಂತ ಸಂಚಾರ ಮಾಡ್ತಿರುತ್ತೆ. ಎಲ್ಲರೂ ಕೂಡ ಅದರ ಜೊತೆ ಒಂದು ಸೆಂಟಿಮೆಂಟಲ್ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ನಾಗರಹೊಳೆ ಬಂಡೀಪುರ ವ್ಯಾಪ್ತಿಯಲ್ಲಿ ಯಾರ್ಯಾರೆಲ್ಲ ಓಡಾಡಿದ್ರೆ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳಿದ್ದಾವೆ. ಆದರೆ ಈ ಆನೆ ಏನಿದೆ ಇದು ಎಲ್ಲೋ ಒಂದು ಕಡೆ ಎಲ್ರಿಗೂ ಬಹಳ ಹಾರ್ಟ್ ಫೇವರೇಟ್ ಆಗಿರ್ತಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಿದ್ದಾರೆ. ಶಿವಕುಮಾರ್ ಎಸ್, ನೋಡಿ ಏನಂದ್ರೆ ಎಲ್ಲೋ ಒಂದ್ ಕಡೆ ಸಹಜವಾಗಿ ಭೀಮಾ ಏನ್ ಆನೆ ಇದೆ ಇದು ಸಾವನ್ನಪ್ಪಿರೋದು ಅಲ್ಲಿನ ಸಿಬ್ಬಂದಿಗಳು ಕೂಡ ಒಂಥರ ಬೇಸರವಾದ್ರೆ ಪ್ರವಾಸಿಗರಿಗೂ ಕೂಡ ಒಂದ್ ರೀತಿ ಬೇಸರವಾಗಿರುತ್ತೆ. ಯಾಕೆಂದ್ರೆ ಇಷ್ಟು ವರ್ಷ ಜೊತೆಗಿತ್ತು, ಆ ಒಂದು ಆನೆ ನೋಡ್ಲಿಕ್ಕೆ ಅಂತಾನೆ ಸಾಕಷ್ಟು ಜನ ಬರ್ತಾ ಇದ್ರು. ಒಂದು ಅಪರೂಪದಲ್ಲಿ ಅಪರೂಪವಾಗಿತ್ತು ಆನೆ ಆಗಿರ್ಬೋದು, ಅದರ ದಂತ ಆಗಿರ್ಬೋದು, ಎಲ್ಲವೂ ಕೂಡ ಏನಿದೆ ಹೆಚ್ಚಿನ ಮಾಹಿತಿ? ಹೌದು, ಇದೇನಾಗಿದೆ ಅಂತೆ, ಈ ಪ್ರವಾಸಿಗರಿಗೆ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳಿಗೆ ನಿನ್ನೆ ಒಂದು ದುಃಖಕರ ದಿನ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಕಬಿನಿ ಶಕ್ತಿಮಾನ್ ಎಂದೇ ಇದು ಪ್ರಖ್ಯಾತಿ ಗಳಿಸಿದಂತ ಈ ಭೋಗೇಶ್ವರ ಆನೆ ಏನಾಗಿದೆ, ತನ್ನ ಉದ್ದನೆಯ ನೀಳದಂತದಿಂದನೇ ಅದು ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿತ್ತು. ಹಾಗಾಗಿ ಈಗ ಅದಕ್ಕೆ ಕೆಲವೊಂದು ಸುದ್ದಿ ಮಾಹಿತಿಗಳ ಪ್ರಕಾರ ಅದು ಆಹಾರವನ್ನ ಸೇವಿಸಕ್ಕೆ ಅದು ದಂತ ಅಡ್ಡಿಯಾಗಿತ್ತು ಅಂತಾನು ಹೇಳಲಾಗ್ತಾ ಇದೆ. ಆದ್ರೆ ಇನ್ನೊಂದು ಕಡೆ ನೋಡೋದಾದ್ರೆ ಅದಕ್ಕೆ 56-60 ವರ್ಷ ವಯಸ್ಸಾಗಿತ್ತು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಹಜವಾಗಿ ನೋಡಿ ವಯಸ್ಸಾದ ನಂತರ ಆ ಪ್ರಾಣಿಗಳು ಕೂಡ ಆಹಾರ ತಿನ್ಲಿಕ್ಕೂ ಕಷ್ಟ ಆಗುತ್ತೆ, ಜೊತೆಗೆ ಒಂದಷ್ಟು ಕಾಯಿಲೆಗಳು ಕೂಡ ಆ ಪ್ರಾಣಿಗಳಿಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲ ಒಂದ್ ಕಡೆ ಇಷ್ಟು ದಿನ ಇದ್ದಿದ್ದು ಅಲ್ಲಿನ ಸಿಬ್ಬಂದಿ ಕೂಡ ಒಂದ್ ರೀತಿ ಖುಷಿ, ಆದ್ರೆ ಇನ್ನೊಂದ್ ರೀತಿ ಇನ್ಮೇಲೆ ನೋಡಕ್ ಆಗಲ್ವಲ್ಲ ಅನ್ನೋ ದುಃಖನು ಕೂಡ ಅಲ್ಲಿ ಆವರಿಸಿರುವಂತದ್ದು. ಖಂಡಿತ ಯಶ್ರಾಜ್, ಈ ಭೋಗೇಶ್ವರನ ನೆನಪಿಗಾಗಿ ಈಗಾಗ್ಲೇನೆ ಅರಣ್ಯ ಇಲಾಖೆಯವರು ಒಂದು ಅವನ ನೆನಪಿಗಾಗಿ ಏನಾದ್ರೂ ಒಂದು ಕಾರ್ಯವನ್ನ ಹಮ್ಮಿಕೊಳ್ಬೇಕು ಅಂತ ಒಂದು ಚಿಂತನೆ ನಡೆಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಆಕ್ಚುಲಿ ಏನಾಗಿದೆ, ಇದಕ್ಕೆ ಒಂದು ಕಬಿನಿ ಶಕ್ತಿಮಾನ್ ಅಂತಾನೆ ಹೆಸರು ಪಡ್ಕೊಂಡಿದೆ ಅಂತ ಆನೆ. ಪ್ರವಾಸಿಗರು ಬಂಡೀಪುರ ನಂತರದಲ್ಲಿ ಈ ಭೋಗೇಶ್ವರ ಆನೆಯನ್ನೇ ನೋಡಲು ಕಬಿನಿ ಇನ್ನೀರಿಗೆ ಧಾವಿಸ್ತಾ ಇದ್ರು. ಹೌದು, ಎಸ್, ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಜಕ್ಕೂ ಕೂಡ ಶಕ್ತಿಮಾನ್ ಅಂತಂದ್ರೆ ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ವಿ. ಆದ್ರೆ ನಿಜವಾದ ಶಕ್ತಿಮಾನ್ ಅಂತಂದ್ರೆ ಈ ಒಂದು ಭೋಗೇಶ್ವರ, ಭೀಮ ಭೋಗೇಶ್ವರ ಆನೆ ಎಂದು ಇದನ್ನ ಕರೀತಾ ಇದ್ರು. ಏನು ಮಾಡೋಕ್ಕಲ್ಲ, ಇನ್ನ ಅದ್ರ ನೆನಪು ಮಾತ್ರ ಅಲ್ಲಿ ಹೋದವರೆಲ್ಲ ಪ್ರವಾಸಿಗರು ಕೆಲವೊಂದ್ ಕಡೆ ಮಿಸ್ ಮಾಡ್ಕೊಳ್ತಾರೆ. ಸೊ ನಿಮ್ಮ ಸುತ್ತಮುತ್ತಲೂ ಕೂಡ ಸಾಕಷ್ಟು ಈ ರೀತಿಯಾದಂತಹ ಪ್ರಾಣಿಗಳು ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಅವನ್ನ ರಕ್ಷಣೆ ಮಾಡುವಂಥದ್ದನ್ನ ಅಥವಾ ದತ್ತು ತಗೊಳ್ಳುವಂಥ ಪ್ರಯತ್ನ ಮಾಡಿ ಆ ಪ್ರಾಣಿಗಳಿಗೆ ಯಾವುದೇ ರೀತಿಯಾದ ಹಿಂಸೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರೂ ನಿಮ್ಮೆಲ್ಲರದು ಆಗಿರುತ್ತೆ.